ಸೊಸೆ ಅಯ್ಯೋ ಬೇಕು ಬೇಕು, ನೀನ್ ಹೇಳಿದ್ದೆ ಆಗ್ಬೇಕಂತ ಯಾಕೆ ಇಷ್ಟೊಂದು ಕುತ್ತಿಗೆ ಆಡಿಸ್ತಿದ್ಯಾ? ಕುತ್ತಿಗೆ ಹಿಡ್ಕೊಂಡ್ರೆ ಏನ್ ಗತಿ? ಬಾಬಾ ನಿಮ್ ಮಗಳು ಹಠ ಬಿಡ್ತಿಲ್ಲ, ಕಣ್ಣೀರ್ ನೋಡಿ ಧಾರಾಕಾರವಾಗಿ ಸುರಿತಾ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋಕ್ ಮುಂಚೆ ವಸುಧಾನ ರಾಘವನ್ ತಂದ್ಕೋತೀನಿ ಅಂತ ಮಾತು ಕೊಟ್ಬಿಡಿ ಬಾಬಾ. ರಾಘವ ಕೀರ್ತಿನ ಇಷ್ಟಪಟ್ಟಿದ್ದಾನೆ, ಪಡ್ತಾ ಇದ್ದಾನೆ, ಇಷ್ಟಪಟ್ಟಿರೋದನ್ನ ನನ್ನ ಮೂಲಕ ಹೇಳ್ಸಿದ್ದಾನೆ. ಇಲ್ಲಿ ನೋಡಿ ಮಾವ, ಆ ಮಾತು ಹೇಳ್ತಿದ್ದಾಗೆ ಅದೇ ಅದೇ ಅಂತ ಎಷ್ಟು ಜೋರಾಗಿ ಕುತ್ತಿಗೆ ಆಡಿಸ್ತಿದ್ದಾಳೆ. ಮಾವ ಅವಳ ಆಸೆ ಕಲ್ಲು ಹಾಕ್ಬೇಡಿ, ಇದರಿಂದ ನೀವು ಕಳ್ಕೊಳ್ಳೋದಾದ್ರೂ ಏನ್ ಮಾವ? ಹೂ ಅನ್ನಿ ಮಾವ. ಮಾವ ಮತ್ತೆ ಮೀನಮೇಶ ಎಣಿಸ್ಬೇಡಿ, ಸಾವಿನ ಮನೆಗೆ ಹೋಗಿ ವಾಪಸ್ ಬಂದಿರೋಣ, ಮತ್ತೆ ಸಾವಿನ ಮನೆಗೆ ಕಳಿಸ್ಬೇಡಿ ಮಾವ, ಮಾತು ಕೊಡಿ. ಅಯ್ಯೋ ವೈ ಸರಿ ಬಿಡಿ ಮಾವ, ನನ್ನ ಹೆಂಡತಿ ಪ್ರಶ್ನೆಗೆ ನಿಮ್ಮ ಉತ್ತರ ಮೌನ ಅನ್ನೋದಾದ್ರೆ ನಾನು ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆಗಳೇ ಮಾಡ್ಕೊಂಡ್ಬಿಡ್ತೀನಿ. ಲೇ ವಸುದ, ನಿಮ್ಮಪ್ಪ ಯೋಗ್ಯತೆ ಇಲ್ಲದ ಅಪ್ಪ ಅನ್ನೋದು ಇನ್ನೊಂದ್ಸರ್ತಿ ತೀರ್ಮಾನ ಆಗೋಯ್ತು ಕಂದ. ಅಯ್ಯೋ ನನ್ ಮಗನೇ, ಕಡೆಯ ಸರ್ತಿ ನಿಮ್ಮಮ್ಮನ ಕಣ್ತುಂಬ ನೋಡ್ಕೊಬಿಡು ಮಗಳೇ, ನೋಡ್ಕೊಬಿಡು. ನೀನು ರಾಘವ ಮದುವೆ ಆಗ್ಲಿಲ್ಲ ಅನ್ನೋ ಕೊರಗಲ್ಲ ಪ್ರಾಣ ಬಿಡ್ತಾಳೆ. ನಾನ್ ನಿಜ ಪ್ರಮಾಣ ಮಾಡಿ ಹೇಳ್ತೀನಿ ಕೇಳು, ನಮ್ಮ ಮನೆಗೆ ಬರೋದು ಬರೀ ಅವಳ ಹಣ ಮಾತ್ರ. ಅಯ್ಯೋ ಮಗಳೇ, ಕಂದ ನೋಡಿ ಮಾವ ಅವಳು ಕಣ್ಣೀರು, ಇದಕ್ಕೆ ನಿಮ್ಮ ಉತ್ತರ ಏನು? ಏನು ಅಂತ ಹೇಳಿ ಮಾವ. ನಿಜ ಹೇಳಲು ಅಂಜಿಕೆ ಏಕೆ, ಕಳವಳಗಳ ತಳಮಳ ಬೇಕೆ, ದಯೆ ತೋರಿಸಿ ಮನ್ನಿಸಿ ನೀ ಪ್ರೀತಿಯನು ಹೇಳಿಬಿಡು. ಕೊಡೋ ಮಾತನ್ನ ಸ್ಲೋ ಮೋಷನ್ ಅಲ್ಲಿ ಯಾಕೆ ಕೊಡ್ತೀರ ಮಾವ? ಕೊಡಿ. ಈಗ ಅದೇನು ಹೇಳಬೇಕು ಅಂತಿದ್ರು ಹೇಳಿ ಮಾವ ಹೇಳಿ. ವೈದೇಹಿ ಯೋಚನೆ ಮಾಡಬೇಡಮ್ಮ, ವಸುಧಾನ ರಾಘವ ಮದುವೆ ಆಗ್ತಾನೆ. ಆದ್ರೆ ನಂತರ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿತ್ತು, ನಿಜವಾಗ್ಲೂ ಪ್ರೀತಿ ಹುಟ್ಟಿತ್ತು. ಇವಾಗ ನಾನು ಅವಳು ಇಲ್ಲದೆ ಬದುಕೋಕೆ ಆಗದೇ ಇರೋ ಸ್ಥಿತಿಲಿ ಇದ್ದೀನಿ ಕಣೋ. ಕೀರ್ತಿ ಹೆಂಡತಿಯಾಗಿ, ಈ ಮನೆ ಸುಸಿಯಾಗಿ, ನನ್ನ ಬಾಳ ಸಂಗಾತಿ ಆಗಿದ್ರೆ ಮಾತ್ರ ನನ್ನ ಜೀವನ ಜೀವನ ಚೈತ್ರ ಆಗೋದು ಹಾಗೆ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ, ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೋತೀನಿ ಆಂಜನೇಯ. ಪ್ರಾಣನೇ ಕಳ್ಕೋತೀನಿ. ಇದು ನಿಮ್ಮಪ್ಪ ಸೀತಾರಾಮಯ್ಯ ನಿನಗೆ ಕೊಡ್ತಿರೋ ಮಾತು. ಮಾವಾ ಅಲ್ಲಿ ನೋಡಿ ಅವಳು ಕಣ್ಣಲ್ಲಿ ಆನಂದ ಭಸ್ಮ. ಕೊಟ್ಟು ಮಾತಿಗೆ ಖುಷಿಯಾಗಿ ಮೂರ್ಛೆನೇ ಹೋಗ್ಬಿಡ್ಲಲ್ಲ ಮಾವ. ಅಯ್ಯೋ ವೈ, ಅಯ್ಯೋ ವೈ, ಅಯ್ಯೋ ಅಯ್ಯೋ.
ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಕೈ ನಡೆದಿತ್ತು ಹಸಿರಾಗಿಸೋ ಸೊಸೆ ನಾಚಿಕೆಗ ಎರಡನೇ ಹೆದರಿಕೆಗ ಮುಂದೇನಾಗುತ್ತೋ ಅನ್ನೋ ಆತಂಕಕ್ಕಿರ್ಬೇಕು. ಎಲ್ಲ ಒಳ್ಳೇದಾಗುತ್ತೆ. ಸ್ವಾಮೀಜಿಗಳು ತಾತನ ಕಿವಿಗೆ ವಿಷಯ ಹಾಕಿದರೆ ನನ್ನ ಮುಗಿತು. ಅದಕ್ಕೆ ತಾನೆ ತಾತ ನನ್ನ ಲೇಟಾಗಿ ಬಾ ಅಂತ ಹೇಳಿ ಹೊರಟಿದ್ದು. ನಿಮ್ ತಾತ ತುಂಬಾನೇ ಫ್ರೆಂಡ್ಲಿ ಅಲ್ವಾ? ಅಂತ ತಾತ ಸಿಗೋದಕ್ಕೆ ನಾವ್ ಏಳೇಳು ಜನ್ಮದ ಪುಣ್ಯ ಮಾಡಿದೀವಿ ಅನ್ಸುತ್ತೆ. ಮೊಮ್ಮಕ್ಕಳು ಅಂದ್ರೆ ಪ್ರಾಣ, ನಮ್ಮ ಆಸೆಗೆ ಏನ್ ಬೇಕಾದ್ರೂ ಮಾಡಕ್ ತಯಾರಾಗ್ಬಿಡ್ತಾರೆ. ನೋಡಕ್ ಹೊರಟಾಕೊಂಡ್ರು ಮನಸ್ ಮಾತ್ರ ಕಾಟನ್ ಕ್ಯಾಂಡಿ ತರ ಮೃದು. ಅಂತ ತುಂಬಿದ ಫ್ಯಾಮಿಲಿಗೆ ನೀನ್ ಬರ್ತಿರೋದಿದೆಯಲ್ಲ, ಅದಿನ್ನೂ ಖುಷಿ ಕೀರ್ತಿ. ಇರೋ ಪ್ರೀತಿ ಒಗ್ಗಟ್ಟನ್ನ ಅಪ್ಗ್ರೇಡ್ ಮಾಡೋ ತಾಕತ್ತು ನಿನಗಿದೆ. ನಮ್ದು ಕರಗೋ ಕುಟುಂಬ, ನಿಂದು ಮರಗೋ ಮನಸ್ಸು, ಎರಡೂ ಸೇರಿದಾಗ ಸೃಷ್ಟಿಯಾಗೋದೆ ಪ್ರೀತಿ ಅಲ್ವಾ? ಬಂಗಾರದಂತ ಅತ್ತಿಗೆ ಮನೆಗೆ ಬಂದ್ ಗಳಿಗೆ ನೋಡು, ನೀ ನನಗ್ ಸಿಕ್ತೆ ಅಂದ್ಮೇಲೆ ನಮ್ಮ ಮನೇಲಿ ಇರೋರು, ನಮ್ಮ ಮನೆಗೆ ಸೇರೋರು ಎಲ್ರು ಮನೆಗೆ ಒಳ್ಳೇದನ್ನೇ ಮಾಡ್ತಾರೆ. ಶಕ್ಕೆ ರಾಘವ, ಪುಣ್ಯವಂತರ ಮನೆಯಲ್ಲಿ ನನಗೂ ಒಂದ್ ಜಾಗ ಸಿಕ್ಕಿದೆಯಲ್ಲ ಅನ್ನೋ ಆನಂದಕ್ಕೆ ಪ್ರತಿ ಸಾರ್ತಿ ನೀವ್ ನನ್ ಮುಂದೆ ಬಂದಾಗ್ಲೂ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂತ ಕಾಯ್ತಾ ಇರ್ತಿದ್ದೆ. ಆದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ. ಅದೊಂದ್ ಮಾತನ್ ಬಿಟ್ಟು ಬೇರೆ ಎಲ್ಲ ಮಾತನ್ನು ಆಡಿ ಸುಮ್ಮನಾಗ್ತಿದ್ದೆ. ಇವತ್ತು ಆ ಮಾತು ಹೇಳಬೇಕು ಅನ್ನಿಸ್ತಿದೆ. ಕಿವಿ ಕಾಯ್ತಿದೆ. ನಿಮ್ ಕಣ್ಣಲ್ಲಿ ನೋಡ್ತಾ ನಿಮ್ ಮನದಲ್ಲಿ ಕೂರ್ತಾ ನಿಮ್ ಜೊತೆಯಾಗಿರ್ತಾ ನಿಮ್ ಬದುಕಿನಲ್ಲಿ ಮುಳುಗಿ ಮೈ ಮರಿಬೇಕು ಅಂತ ದೇವ್ರ ಹತ್ರ ಅದೆಷ್ಟು ಸಲ ಬೇಡ್ಕೊಂಡಿದ್ದು. ನಿಮ್ಮೊಳಗ್ ನಾನ್ ಮುಳುಗೋಗ್ಬೇಕು ರಾಘವ, ಮತ್ತೆ ಅಲ್ಲಿ ನಾನು ಹುಡುಕಿದ್ರು ನೀವೇ ಸಿಗ್ಬೇಕು, ನೀವಾಗ್ಬೇಕು ರಾಘವ. ಏನು ನನ್ಗೆ ಯಾಕೆ ಹೇಳಲಿಲ್ಲ? ಸರಿ ನಾನು ಬರ್ತೀನಿ. ಏನಾಯ್ತು ರಾಘವ? ಅದು ನಮ್ಮಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇ ಏನಾಯ್ತು? ಬಂದ್ಮೇಲೆ ಹೇಳ್ತೀನಿ. ಸಾರಿ, ನನಗೆ ಹೊರಡ್ಬೇಕು.
ರಾಘವ್. ಹುಷಾರು, ನಾನು ಎಲ್ಲೂ ಹೋಗ್ತಿಲ್ಲ, ಬೇಗ ಬಂದ್ಬಿಡ್ತೀನಿ. ಹೆಣ್ಮಕ್ಳಿಗೆ ಬಲ್ಗಣ್ಣಾದ್ರಿದ್ರೆ ಅಪ್ಶಕುನ ಅಂತಾರಲ್ವಾ? ಅಯ್ಯೋ ದೇವ್ರೆ, ನೀನ್ ಕಣ್ಣೀರ್ ಹಾಕಿದ್ರೆ ಕಣ್ಣಂದಿರಾಗಿ ನಾವು ನೀನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಾರೆ ಬೈದೇಹಿ, ನೋಡ್ಕೊಂಡಿಲ್ಲ ಅಂತಾರೆ ಕಣೆ. ಅಲ್ಲಮ್ಮ, ನಿನಗೆ ಯಾವಾಗ್ಲೂ ನಾವು ಮನೇಲಿ ಮುಕ್ತವಾಗಿ ಮಾತಾಡೋಕೆ ಅವಕಾಶ ಕೊಟ್ಟಿರ್ಲಿಲ್ವಾ ಹೇಳು? ನೀನಿಲ್ಲ ತಲೆ ಮೇಲೆ ಇಟ್ಕೊಂಡು ನಮ್ಮ ಮೇಲ್ಸಿಲ್ಲ ನಿಜ ಕಣೆ, ಅದೇ ಹೃದಯ ಕೊಂಡು ಮರ್ಸಿದ್ದೀವಿ ಕಣೆ, ಹೃದಯ ಇಟ್ಕೊಂಡು ಮರ್ಸಿದ್ದೀವಿ. ನಮ್ಮ ಮನೇಲಿ ನಿನ್ನಿಷ್ಟಕ್ಕೆ ಇದ್ದಿದ್ದು ಮೊದಲ ಪ್ರಾಮುಖ್ಯತೆ. ನನ್ನ ತಂಗಿಗೆ ಒಪ್ಪಿಲ್ಲದ ಕೆಲಸ ನಾವು ಯಾವತ್ತಾದ್ರೂ ಮಾಡಿದ್ದೀವ? ನಿನ್ನ ಸಂತೋಷವಾಗಿ ಇಟ್ಕೊಳ್ಳೋದೆ ನಮ್ಮ ಉದ್ದೇಶ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ನಾವು ರೆಡಿಯಾಗಿದ್ವಿ. ನೀನು ನಮ್ಮನೆ ಹೆಣ್ಮಕ್ಳು ವೈದೇಹಿ, ನೀನು ನಮ್ಗಿಂತ ಚಿಕ್ಕವಳು, ಆದ್ರೂ ನಮ್ ತಾಯಿಗಿಂತ ಹೆಚ್ಚು ಕಣೆ. ಅಂತ ನೀನು ನಿನ್ ಮನ್ಸಲ್ಲಿರೋದನ್ನ ನಮ್ಗೆ ಯಾಕೆ ಹೇಳಿಲ್ಲಮ್ಮ? ವಿಷಯ ಹೀಗೆ ಅಂತ ಹೇಳಿದ್ಬಿಟ್ಟು ವಿಷ ಕುಡಿಯೋ ಅಗತ್ಯ ಏನಿತ್ತು ನಿನಗೆ? ಅಲ್ಲ ವೈದೇಹಿ, ನಿನ್ ಮನೆಯಿಂದ ಆಚೆ ಹೋದ್ರೆ ಏನಾಗ್ಬಿಡುತ್ತೋ ಅಂತ ನಿನಗ್ ಮದ್ವೆ ಆದ್ರೂ ನೀನು ನಮ್ಮ ಮನೇಲೆ ಉಳಿಸ್ಕೊಂಡಿದ್ವಿ. ಹೇಳಮ್ಮ, ನಮ್ ಪ್ರೀತಿಲಿ ಯಾವತ್ತಾದ್ರೂ ಕೊರತೆ ಕಂಡಿದ್ಯಾ? ಅದೊಂದ್ ವೇಳೆ ಏನಾದ್ರೂ ಕೊರತೆ ನೋಡಿದ್ದೆ ಆದ್ರೆ ನೀನ್ ನಮ್ ಕೆನ್ನೆ ಹೊಡಿಬೋದಾಗಿತ್ತು, ಅಷ್ಟು ಸಲಿಗೆ ನಿನಗಿತ್ತು. ಅದು ಬಿಟ್ಟು ವಿಷ ತಗೊಂಡು ನಮ್ ಎದೆಗೆ ಹೊಡೆದು ಬಿಟ್ಟಿಯಲ್ಲಮ್ಮ. ಅಲ್ಲಮ್ಮ ವೈದೇಹಿ, ಪ್ರತಿಯೊಂದು ವಿಷಯಕ್ಕೂ ಹೀಗತ್ತಿಗೆ ಹಾಗತ್ತಿಗೆ ಅಂತ ಹೇಳ್ತಾ ಮನ್ಸು ಬೆಚ್ಚಿ ಮಾತಾಡ್ತಾ ಇದ್ದ ನೀನು. ಅಕಸ್ಮಾತ್
ವಸುಧಾ ಕೇಶವ ಅವ್ರನ್ನ ಮದುವೆ ಆಗ್ಬೇಕು ಅಂತ ಇದ್ದಿದ್ರೆ ನಾನ್ ಖಂಡಿತ ಅದನ್ನ ತಡೀತಾ ಇರ್ಲಿಲ್ಲ. ನೀವೆಲ್ಲ ನಂಗೆ ಈ ಮನೇಲಿ ಜಾಗ ಕೊಟ್ಟಿರೋದೇ ಒಂದ್ ದೊಡ್ಡ ವಿಷಯ.